ಮುನಿರತ್ನ ಸ್ಪಂದಿಸಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಎರಡ್ ಮೂರು ದಿನ ಅನಾರೋಗ್ಯ ಕಾರಣವನ್ನ ಕೊಟ್ಟಿದ್ರು ಮುನಿರತ್ನ. ಹೀಗಾಗಿ ಮತ್ತೆ ಇವತ್ತು ಕಸ್ಟಡಿಗೆ ಪಡೆಯೋದಕ್ಕೆ ಎಸ್ಐಟಿ ತಯಾರಿಯನ್ನ ನಡೆಸ್ತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ಬಾಕಿ ಹಿನ್ನೆಲೆ ಕಸ್ಟಡಿಗೆ ಪಡೆಯಲಿದ್ದಾರೆ ಎಸ್ಐಟಿ ಅಂತ ಹೇಳಲಾಗ್ತಾ ಇದೆ. ಸದ್ಯ ಡಿಎನ್ಎ ಪರೀಕ್ಷೆಯ ಅನುಮತಿ ವಿಚಾರಣೆಯನ್ನ ಕೋರ್ಟ್ ಮಂಗಳವಾರಕ್ಕೆ ಮುಂದೂಡಿದೆ. ಡಿಎನ್ಎ ಪರೀಕ್ಷೆ ಮಾಡಬೇಕು ಅನ್ನುವಂತ ಒಂದು ಅನುಮತಿಯನ್ನ ಕೋರಿದ್ರು, ಅದನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೆಲವೊಂದಿಷ್ಟು ಮೆಡಿಕಲ್ ಟೆಸ್ಟ್ ಗಳಿದಾವೆ. ಈಗಾಗಲೇ ಡಿಎನ್ಎ ಟೆಸ್ಟ್ ಆಗಿರ್ಬೋದು, ಅದಕ್ಕೆ ಕೂಡ ಅನುಮತಿಯನ್ನ ಕೋರಿತ್ತು ಎಸ್ಐಟಿ. ಆದ್ರೆ ಅದರ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಇನ್ನು ಶಾಸಕ ಮುನಿರತ್ನ ಅವರ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇರುವ ಬೆನ್ನಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅವರನ್ನ. ಹಾಗಾಗಿ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರ ಮೆಡಿಕಲ್ ಚೆಕ್ಅಪ್ ಮುಕ್ತಾಯವಾಗಿರುವಂತದ್ದು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಿರುವ ವೇಳೆ ಸರಿಯಾಗಿ ಸಹಕಾರವನ್ನ ಮುನಿರತ್ನ ಅವರು ಕೊಟ್ಟಿಲ್ಲ. ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ. ಇನ್ನು ಅನಾರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಮುನಿರತ್ನ ಅವರ ವಿಚಾರಣೆ ಸಾಧ್ಯವಾಗಿಲ್ಲ ಅನ್ನುವಂತಹ ರೀಸನ್ ಹೇಳಿ ಕೋರ್ಟ್ಗೆ ಇವತ್ತು ಮತ್ತೆ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೊಮ್ಮೆ ಎಸ್ಐಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ.